ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಾ ಇದ್ದಂತ ಇಬ್ಬರನ್ನ ಕೋಲಾರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 70,000 ರೂಪಾಯಿ ಮೌಲ್ಯದ 630 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಕೇರಳ ಮೂಲದ ಐನು ಅಫಿನ್ ರಾಯ್ ಮತ್ತು ಕೋಲಾರದ ಟಮಕ ನಿವಾಸಿ ವಿಲಾಸ್ ಗೌಡ ಎಂಬುವರನ್ನ ವಶಕ್ಕೆ ಪಡೆಯಲಾಗಿದೆ. ವಿಲಾಸ್ ಗೌಡ ಸ್ಥಳೀಯ ಬಾರ್ ಒಂದರ ಮಾಲೀಕನ ಪುತ್ರನಾಗಿರುವಂತದ್ದು. ಇನ್ನು ಕೋಲಾರ ಹೊರವಲಿಯ ನಡುಪಲ್ಲಿ ಬಳಿಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ ಇಬ್ಬರನ್ನ ಗಲ್ಪೇಟೆ ಠಾಣೆಯ ಪಿಎಸ್ಐ ಅರುಣ್ ಗೌಡ ಪಾಟೀಲ್ ನೇತೃತ್ವದಲ್ಲಿ ಹಿಡಿದು ವಿಚಾರಿಸಿದಾಗ ಇನ್ನು ಗಾಂಜಾ ಸೀಕ್ರೆಟ್ ಹೊರಬಿದ್ದಿದೆ.